ಜಿಮೆಟ್ರಿ ಕಾರ್ಡ್ ಕಲಿಕೆಗೆ ಸ್ವಾಗತ. ಮೊದಲಿಗೆ ಒಂದು ದೊಡ್ಡದಾದ ಸರ್ಕಲ್ನ ಮಾಡ್ಕೊಳ್ಳೋಣ. ಆಮೇಲೆ ಈ ರೀತಿಯಾಗಿ ಒಂದು ಲೈನ್. ಈಗ ಕಂಪಾಸ್ನಿಂದ ಒಂದು ಸಾಮಾನ್ಯ ಇಷ್ಟು ಮೆಜರ್ಮೆಂಟ್ಗೆ ಒಂದು ಹಾಫ್ ಸರ್ಕಲ್ನ ಹಾಕ್ಕೊಳ್ಳೋಣ. ಅಲ್ಲೇನು ಎರಡು ಪಾಯಿಂಟ್ ಸಿಗುತ್ತಲ್ಲ, ಆ ಎರಡು ಪಾಯಿಂಟ್ಗಳ ಮೇಲೆ ಕಂಪಾಸ್ ಇಟ್ಟುಕೊಂಡು ಒಂದು ರ್ಯಾಂಡಮ್ ಆದ ಒಂದು ಮೆಜರ್ಮೆಂಟ್ ತೊಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ಅಲ್ಲೊಂದು ಪಾಯಿಂಟ್ ಸಿಗುತ್ತೆ. ಆ ಪಾಯಿಂಟನ್ನು ಮಿಡ್ಲ್ ಪಾಯಿಂಟಿಗೆ ಸೇರಿಸ್ಬೇಕು. ಈ ರೀತಿ ಉದ್ದದ ಲೈನ್ ಮಾಡಿಕೊಂಡು ಈಗ ಈ ಲೈನಿನ ಮಿಡ್ಲ್ ಪಾಯಿಂಟ್ ತೊಗೋಬೇಕು. ಕಂಪಾಸ್ನಿಂದ ಒಂದು ಸಾಮಾನ್ಯ ಎಷ್ಟು ಮೆಜರ್ಮೆಂಟ್ ತೊಗೊಂಡು ಈ ರೀತಿಯಾಗಿ ಎರಡು ಕಡೆ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಅಲ್ಲೊಂದು ಪಾಯಿಂಟ್ ನಮಗೆ ಸಿಗುತ್ತೆ. ಆ ಪಾಯಿಂಟನ್ನು ಈ ಮಿಡ್ಲ್ ಪಾಯಿಂಟ್ ಜೊತೆ ಸೇರಿಸ್ಬೇಕು ಇಲ್ಲಿವರೆಗೆ ಸ್ಕೇಲ್ ಇಟ್ಕೊಂಡು. ಈ ಕಡೆನೂ ಅದನ್ನೇ ಮಾಡ್ಕೊಂಬಿಡೋಣ. ಇದು ಎರಡು ಕಡೆ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ಸಿಗೋ ಪಾಯಿಂಟನ್ನ ಮಿಡ್ಲ್ ಪಾಯಿಂಟ್ ಜೊತೆ ಸೇರಿಸ್ಬೇಕು. ಇಲ್ಲಿಂದ ಇಲ್ಲಿವರೆಗೂ ಸೇರಿಸ್ಬೇಕು ಅದನ್ನು. ಹೀಗೆ ಸೇರಿಸೋದ್ರಿಂದ 8 ಪಾರ್ಟ್ಸ್ ಸಿಗುತ್ತೆ, ಆದರೆ ನಮಗೆ 16 ಪಾರ್ಟ್ಸ್ ಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೆ ಮತ್ತೆ ಮಿಡ್ಲ್ ಪಾಯಿಂಟ್ ತೆಗೆಯೋಣ. ಸೇಮ್ ಅದೇ ಮೆಥೆಡ್ ಮೂಲಕ ಕೋನಮ್ಮ ಪಕ್ಕದಲ್ಲಿ 16 ಪಾರ್ಟ್ಸನ್ನು ನಮಗೆ ತೆಗೆಯೋಕ್ಕಾಗಲ್ಲ, ಯಾಕೆಂದರೆ ಅದು 22 ಸಮಥಿಂಗ್ ಬರುತ್ತೆ. ಇದನ್ನು ನೋಡಿ ನಾನು ಒಳಗಡೆ ತಗೋತಾ ಇದ್ದೀನಿ, ಹೊರಗಡೆ ಪೇಪರ್ ಮುಗಿದೋಗಿದೆ. ಅದಕ್ಕಾಗಿ ಈ ರೀತಿಯಾಗಿ ಎರಡು ಪಾಯಿಂಟ್ಗಳಲ್ಲಿ ಇಟ್ಟುಕೊಂಡು 4 ಕಡೆ ಮಾತ್ರ ಮಾಡಿದ್ರೆ ಸಾಕು. ಇಲ್ಲಿ 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 ಇನ್ನೊಂದು ಕಡೆ ನಂತರ ಮಾಡ್ತಿದ್ದೀನಿ. ಆ ಪಾಯಿಂಟ್ಗಳನ್ನು ಮಿಡ್ಲ್ ಪಾಯಿಂಟ್ ಜೊತೆ ಈ ರೀತಿ ಸೇರಿಸ್ಬೇಕು. ಈಗ ಇದು ಒಂದು ಕಡೆ ಬಿಟ್ಟು ಹೋಗಿತ್ತು, ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದನ್ನು ಕೂಡ ಈ ರೀತಿ ಸೇರಿಸೋದ್ರಿಂದ 16 ಪಾರ್ಟ್ಸ್ ಸಿಕ್ಕಿದೆ. ಈಗ ಕೌಂಟ್ ಮಾಡ್ಕೊಳ್ಳಿ, 16 ಆಗುತ್ತೆ. ನಂತರ ಅಂದಾಜಿಗೆ ಇಲ್ಲೊಂದು ಪಾಯಿಂಟ್ನ ಹಾಕ್ಕೊಳ್ಳಿ. ಕಂಪಾಸ್ನಿಂದ ಅಲ್ಲಿವರೆಗೆ ಮೆಜರ್ಮೆಂಟ್ ತೊಗೊಂಡು ಒಂದು ಸರ್ಕಲ್ನ ಹಾಕ್ಕೊಳ್ಳಿ. ಆಮೇಲೆ ಸ್ಕೇಲಿಂದ ಇಲ್ಲಿಂದ ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಿನ ಆ ಪಾಯಿಂಟ್ವರೆಗೆ ಲೈನ್ ಹಾಕ್ಕೋಬೇಕು ಈ ರೀತಿಯಾಗಿ. ಮತ್ತು ಒಂದು ಲೈನ್ ಬಿಟ್ಟು ಇನ್ನೊಂದು ಲೈನಿಂದ ಅಲ್ಲಿವರೆಗೆ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ಇದು ನಿಮ್ಗೆ ನೋಡಿದ್ರೇ. ಈ ರೀತಿಯಾಗಿ ಲೈನ್ ಹಾಕ್ಕೊಂಡು ಹೋಗಬೇಕು ಸುತ್ತಲೂ. ಈಗ ಇಲ್ಲಿಂದ 1 ಸೆಂಟಿಮೀಟ್ರಿಗೆ ಒಳಗಡೆ ಇನ್ನೊಂದು ಪಾಯಿಂಟನ್ನು ಹಾಕ್ಕೊಳ್ಳಿ. ಇದಕ್ಕೆ ಪ್ಯಾರಲಲ್ ಆಗಿರೋ ಥರ ಇನ್ನೊಂದು ಲೈನ್ ಬರುತ್ತೆ, ಡಬಲ್ ಲೈನ್ ಆಯಿತು ಅಲ್ಲಿಗೆ. ಅಪೋಸಿಟ್ ಸೈಡಲ್ಲೂ ಕೂಡ ಅದೇ ಥರ ಬರ್ತಾ ಹೋಗುತ್ತೆ. ಇಲ್ಲಿಂದ ಇಲ್ಲಿಗೆ ಬರಬೇಕು, ಅಲ್ಲಿ ಪಾಯಿಂಟ್ ಇಲ್ಲ. ಅದಕ್ಕೆ ಮತ್ತೆ ನಾವು ಮೆಜರ್ಮೆಂಟ್ ತೊಗೊಳೋಕ್ಕಿಂತ ಆಲ್ರೆಡಿ ಇಲ್ಲಿ ಮೆಜರ್ಮೆಂಟ್ ಇದೆ ಅಲ್ವಾ ಕಂಪಾಸ್ನಿಂದ, ಅದನ್ನು ಹೇಳ್ಕೊಂಡು ಸರ್ಕಲ್ ಹಾಕ್ಕೊಂಬಿಟ್ರೆ ಎಲ್ಲ ಕಡೆಯೂ ಮೆಜರ್ಮೆಂಟ್ ಸಿಕ್ಕೋಗ್ಬಿಡುತ್ತೆ ನಿಮಗೆ, ಪಾಯಿಂಟ್ ಸಿಕ್ಕೋಗ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಹಾಕ್ಕೊಳ್ಳಿ. ಈಗ ಈ ರೀತಿಯಾಗಿ ಎಲ್ಲ ಕಡೆಯೂ ಹಾಕೋತಾ ಹೋಗಿ. ಈ ಪಾಯಿಂಟನ್ನು ಕೂಡ ನೋಡಿ ಇಲ್ಲೇನು ಬಂತಲ್ವ, ಆ ಪಾಯಿಂಟದು ಮೆಜರ್ಮೆಂಟ್ ತೊಗೊಂಡು ಎಲ್ಲ ಕಡೆ ಇದೇ ರೀತಿ ಮಾರ್ಕ್ ಮಾಡ್ಕೊಂಬಿಡಬೇಕು. ಆಗ ಎಲ್ಲ ಕಡೆಯೂ ಸುಲಭವಾಗಿ ಲೈನ್ಗಳನ್ನು ಹಾಕ್ಕೊಂಡು ಹೋಗ್ಬೋದು. ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರ್ ಇತ್ತಲ್ಲ, ಮತ್ತೆ ಅದರ ಪಕ್ಕದಲ್ಲಿ ಇನ್ನೊಂದು ಸೆಂಟಿಮೀಟ್ರ್ ಇನ್ನೊಂದು ಸೆಂಟಿಮೀಟ್ರ್. ಈ ರೀತಿಯಾಗಿ ಮತ್ತೆ ಎರಡು ಪಾಯಿಂಟ್ಗಳನ್ನು ಹಾಕ್ಕೊಳ್ಳಿ. ಆ ಎರಡು ಪಾಯಿಂಟ್ಗಳ ಮೆಜರ್ಮೆಂಟ್ ತೊಗೊಂಡು ಮತ್ತೆ ಸುತ್ತಲೂ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು. ಇನ್ನೊಂದು ಪಾಯಿಂಟ್ನ ಮೆಜರ್ಮೆಂಟ್ ತೊಗೊಂಡು ಮತ್ತೆ ಸೇಮ್ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಈ ಪಾಯಿಂಟಿಂದ ಇಲ್ಲಿಗೆ ಒಂದು ಲೈನ್, ನಂತರ ಅದಕ್ಕೆ ಪ್ಯಾರಲಲ್ ಆಗಿ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಈ ರೀತಿಯಾಗಿ ಬರುತ್ತೆ. ಈ ಕಡೆಯೂ ಹಾಗೇ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಇಲ್ಲಿ ಆ ಪಾಯಿಂಟನ್ನ ಮೆಜರ್ಮೆಂಟ್ ತೊಗೊಂಡು ಮತ್ತೆ ಎಲ್ಲ ಕಡೆ ಮಾರ್ಕ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಹೊರಗಿನ ಸರ್ಕಲ್ ಇತ್ತಲ್ಲ, ಅದ್ರ ಒಳಗಡೆ ಇನ್ನೊಂದು ಸರ್ಕಲ್ ಬರುತ್ತೆ. ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅದನ್ನ. ಒಳಗಡೆನೂ ಕೂಡ 2 ಸರ್ಕಲ್. ಆಮೇಲೆ ಈ ಥರದ ಖಾಲಿ ಜಾಗಗಳಲ್ಲಿ ಯಾವುದೇ ಡಿಸೈನ್ ಕೂಡ ಮಾಡ್ಕೋಬೋದು ನೀವು. ಈಗ ಪೆನ್ನಿಂದ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿವರೆಗೆ ಮತ್ತು ಇಲ್ಲಿಂದ ಇಲ್ಲಿವರೆಗೆ ಮಾತ್ರ. ಈಗ ಮಾತ್ರ ಕೇರ್ಫುಲ್ಲಾಗಿ ಮಾಡಬೇಕು, ಯಾಕೆಂದರೆ ಕೆಲವು ಕಡೆ ಲೈನ್ ಕಂಟಿನ್ಯೂ ಆಗಲ್ಲ. ಇಲ್ಲಿಂದ ಇಲ್ಲಿಗೆ ಮತ್ತು ಇಲ್ಲಿಂದ ಇಲ್ಲಿಗೆ ಮಿಡ್ಲಲ್ಲಿ ಗ್ಯಾಪ್ ಇರುತ್ತೆ ಕೆಲವು ಕಡೆ, ಅದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಮತ್ತು ಇಲ್ಲಿ ಚಿಕ್ಕ ಲೈನ್, ಇದು ಇಲ್ಲಿಂದ ಇಲ್ಲಿವರೆಗೆ ಅಷ್ಟೇ ಬರುತ್ತೆ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ.
ಈ ರೀತಿ ಪಾಯಿಂಟ್ ಇಟ್ಕೊಂಡು ಎಲ್ಲ ಲೈನ್ಗಳನ್ನ ಪೆನ್ನಿಂದ ಮಾಡ್ಕೊಳ್ಳಿ. ಈಗ ಕಂಪ್ಲೀಟ್ ಆಗಿದೆ, ಒಳಗಡೆ ಡಿಸೈನ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಫೈನಲಿ ಹೀಗೆ ಕಾಣಿಸ್ತಾ ಇದೆ.